ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ನಾನು ನಾಗರತ್ನ. ಮುಖ್ಯಾಂಶಗಳು: ಬಾಕಿ ವೇತನ ನೀಡುವಂತೆ ಪೌರ ಕಾರ್ಮಿಕರ ಪ್ರತಿಭಟನೆ. ನಗರದಲ್ಲಿ ಹೆಚ್ಚುತ್ತಿರುವ ಬಿಡಾಡಿ ಜಾನುವಾರುಗಳ ನಿಯಂತ್ರಣಕ್ಕೆ ನಗರಸಭೆ ಮುಂದಾಗಬೇಕು ಎಂದು ಒತ್ತಾಯ. ಮತ್ತು ವೆಂಕಟಗಿರಿ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷ ಅವಿರೋಧವಾಗಿ ಆಯ್ಕೆ. ವಾರ್ತೆಗಳ ವಿವರ: 8 ತಿಂಗಳ ಬಾಕಿ ವೇತನ ನೀಡುವಂತೆ ಒತ್ತಾಯಿಸಿ ನಗರಸಭೆಯ ಪೌರ ಕಾರ್ಮಿಕರು ನಗರಸಭೆಯ ಮುಂದೆ ಪ್ರತಿಭಟನೆ ನಡೆಸಿದರು. ಬಾಕಿ ವೇತನ ನೀಡದೆ ಸತಾಯಿಸುತ್ತಿರುವ ನಗರಸಭೆ ಆಡಳಿತ ಮಂಡಳಿಗೆ ಧಿಕ್ಕಾರ. ಯಾತಕ್ಕಾಗಿ ಓಡುವ ನಗರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ. ಪೌರ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಜೀವನ ಹಾಳು ಮಾಡಿದ ಬಾಕಿ ವೇತನ ನೀಡುವಂತೆ ಒತ್ತಾಯಿಸಿ ನಗರಸಭೆಯ ಪೌರ ಕಾರ್ಮಿಕರು ನಗರಸಭೆಯ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿ ಬಾರಿಯೂ ಹೋರಾಟ ಮಾಡಿಯೇ ವೇತನ ಪಡೆಯಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ಕಾರ್ಮಿಕ ಮುಖಂಡರಾದ ಜೆ ಭಾರದ್ವಾಜ್, ಬಸವನಗೌಡ ಸುಳೇಕಲ್ ಹಾಗೂ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಪರಶುರಾಮ್ ಅವರು ತಿಳಿಸಿದ್ದಾರೆ. ನಗರಸಭೆಯ ಪೌರಾಯುಕ್ತರು ಕೂಡಲೇ ವೇತನ ನೀಡಬೇಕು, ಇಲ್ಲದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ 3 ತಿಂಗಳು ಬಾಕಿ ವೇತನ ಕೊಡ್ತೀವಿ ಅಂತೇಳಿ 1.5 ತಿಂಗಳು, ಈಗ 8.5 ತಿಂಗಳು ಬಾಕಿ ಇದೆ. ತಿಂಗಳಿಗೆ 1 ತಿಂಗಳಿಗೆ 25 ಲಕ್ಷ ಆಗ್ತದೆ, ಅಂದರೆ 2 ಕೋಟಿ ಚಿಲ್ಲರೆ ನಮಗೆ ಬಾಕಿ ಇದೆ. ಈಗ ನಾವು ಮುಖ್ಯವಾಗಿ ಇಷ್ಟು ದಿವಸ ತಟ್ಕೊಂಡಿದ್ವಿ, ಈಗ ತಟ್ಕೊಂಬಕ್ಕಾಗೋದಲ್ಲ. ಯಾಕಾಗೋದಿಲ್ಲ ಅಂದರೆ ಈ ಶಾಲೆಗಳು ತೆಗೆದಾರೆ, ಎಲ್ಲ ಮಕ್ಕಳು ಮೊಮ್ಮಕ್ಕಳು ಶಾಲೆಗಳು ಹೋಗ್ಬೇಕು. ಪುಸ್ತಕ 10 ರೂಪಾಯಿ ಕೊಟ್ಟರು ಒಂದು ಬುಕ್ ಕೊಡ್ಸೋಕ್ಕಾಗೋದು ಅಂತೇಳಿ. ನಾವು ಅದನ್ನು ನೆಪ ಇಟ್ಕೊಂಡು ಅದನ್ನು ಒಂದು ಇದು ಇಟ್ಕೊಂಡು ಮಕ್ಕಳ ವಿದ್ಯಾಭ್ಯಾಸಗಳನ್ನ ಮಾಡಿ 1-2 ತಿಂಗಳು ಪಗಾರ ಮಾಡಿದ್ರು ನಾವು ರಿಕ್ವೆಸ್ಟ್ ಮಾಡಿದವರು ಮಾಡ್ತಾಯಿಲ್ಲ. ಅವ್ರು ಏನು ಮಾಡೋಕತ್ತಾರ, ಎಲೆಕ್ಷನ್ ಮುಂಚೆ ವಾರ್ಡ್ಗಳಲ್ಲಿ ಕೆಲಸ ಮಾಡಿಸಿದ್ದು ಅವೆಲ್ಲ ಪೇಮೆಂಟ್ಗಳು ಮಾಡೋಕತ್ತಾರ ಬಂದು ನಮ್ದು ಪೆಂಡಿಂಗ್ ಇಟ್ಟು. ನಾವು ಅದನ್ನು ಭಾಳ ತೀವ್ರವಾಗಿ ವಿರೋಧ ಮಾಡೋಕತ್ತ. 10 ತಿಂಗಳ ಪಗಾರ ನಮಗೆ ಕರೆಕ್ಟ್ 1.5 ತಿಂಗಳು ಕೊಟ್ಟರೆ ಇನ್ನು 8.5 ತಿಂಗಳು ಬಾಕಿ. ಆ 8.5 ತಿಂಗಳಿಗೂ ಈ ಕೂಡಲೇ ಕೊಡಬೇಕಂತ ನಾವು ಹೇಳಕತ್ತೀವಿ. ಈ ಸಾಯಂಕಾಲ ನಿಮ್ಗೆ ಲೆಟರ್ ಕೊಡ್ತೀವಿ, ನಾಳಿದ್ದ ಪೂರ್ತಿ ಬಂದು ಇವತ್ತು ಅವರು ಬಂದು ಸರಿಯಾದ ಬರವಣಿಗೆ ಕೊಟ್ಟರೆ ಸರಿ, ಇಲ್ಲದೆ ನಾಳಿದ್ದ ಪೂರ್ತಿ ಕೆಲಸ ಬಂದ್ ಮಾಡ್ತೀವಿ. ನಗರಸಭೆಯಲ್ಲಿ ಬಾಕಿ ಇರುತ್ತೆ, ಆ ಬಾಕಿ ಕೊಡಲಾರದ ಕಾರಣಕ್ಕೆ ನಾವು ಈಗ ಒಂದಿಷ್ಟು ದಣಿ ಹಮ್ಮಿಕೊಂಡಿವಿ. ಅದು ಬೆಳಗ್ಗೆ ನಾವು ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ 6 ಗಂಟೆಗೆ ಡ್ಯೂಟಿಗೆ ಬಂದು ಡ್ಯೂಟಿ ಮುಗಿಸ್ಕೊಂಡು 10 ಗಂಟೆಯಿಂದ ಕೂಡಕತ್ತೀವಿ. ಇದೇ ಥರ ಇವ್ರು ಪೇಮೆಂಟ್ ಕೊಡಲಾರ್ದೇ ನಮಗೆ ಈ ಥರ ಬೀದಿ ಪಾಲು ಮಾಡಕತ್ತಾರ. ಇವಾಗ ನೋಡಿದ್ರೆ ಸ್ಕೂಲ್ಗಳು ಸ್ಟಾರ್ಟ್ ಆಗ್ಯಾವ, ಸ್ಕೂಲಿಗೆ ಮಕ್ಕಳನ್ನ ಹಾಕ್ಬೇಕಂದ್ರೆ ಫೀಸ್ಗಳು ಭಾಳಷ್ಟು, ಡೊನೇಷನ್ ಭಾಳಷ್ಟು ಇದಾಗೈತಿ. ಅಂಥದ್ದು ನಮಗೆ ಇವಾಗ 10 ರೂಪಾಯಿ ಕೂಡ ಗತಿ ಇಲ್ಲ ಕಾರ್ಮಿಕರಿಗೆ ಏನಾದರೂ ಬುಕ್ಕೋಗಿ ಕೊಂಡ್ಕೋಬೇಕಂದ್ರೆ. ಅಂಥ ಪರಿಸ್ಥಿತಿಯಾಗಿ ಇವ್ರು ಸಂಬಳ ಕೊಡಲಿಲ್ಲ ಅಂದರೆ ಭಾಳ ನಮ್ಮ ಮಕ್ಕಳಿಗೆ ಆಗ್ಬೋದು, ನಮ್ಮ ಕಾರ್ಮಿಕ ಮಕ್ಕಳಿಗೆ ಎಲ್ಲರಿಗೂ ಭಾಳ ತೊಂದರೆ ಆಗ್ತದೆ ಅಂತಂದೇಳಿ ಈ ಕೂಡಲೇ ನಮಗೆ ಒಂದು 4-5 ತಿಂಗಳದ್ದು ಏನು ಪಗಾರ ಕೊಟ್ಟರೆ ನಾವು ಈ ದಣಿನ ವಾಪಸ್ ತಗೊಂತೀವಿ, ಇಲ್ಲ ಅಂದಪ್ಪ ಅಂದ್ರೆ ನಾಳೆ ಕೆಲಸ ಬಿಟ್ಟು ಪೂರ್ತಿ ದಣಿ ನಿರಂತರವಾಗಿ ಮಾಡ್ತೀವಿ ಪೇಮೆಂಟ್ ಬರಮಟ್ಟ ಅಂತ. ಗಂಗಾವತಿ ನಗರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಿಡಾಡಿ ಜಾನುವಾರುಗಳ ನಿಯಂತ್ರಣಕ್ಕೆ ನಗರಸಭೆ ಮುಂದಾಗಬೇಕು ಎಂದು ನ್ಯಾಯವಾದಿಗಳಾದ ವಿಎನ್ ಪಾಟೀಲರು ಒತ್ತಾಯಿಸಿದ್ದಾರೆ. ಗಂಗಾವತಿ ನಗರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಿಡಾಡಿ ಜಾನುವಾರುಗಳಿಂದ ರಸ್ತೆಯಲ್ಲಿ ಅಪಘಾತಗಳಾಗುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಬಿಡಾಡಿ ಜಾನುವಾರುಗಳ ನಿಯಂತ್ರಣಕ್ಕೆ ನಗರಸಭೆಯವರು ಕಟ್ಟುನಿಟ್ಟು
ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯವಾದಿಗಳಾದ ವಿಎನ್ ಪಾಟೀಲರು ಒತ್ತಾಯಿಸಿದ್ದಾರೆ. ಈ ಕುರಿತು ಪ್ರಜ್ಞಾವಂತ ನಾಗರಿಕರ ಸಹಕಾರದೊಂದಿಗೆ ನಗರಸಭೆಯ ಮುಂದೆ ಹೋರಾಟ ಮಾಡಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಈ ಗಂಗಾವತಿ ನಗರ ಕೊಪ್ಪಳ ಜಿಲ್ಲೆಯಲ್ಲಿ ವೇಗವಾಗಿ ಬೆಳೀತಕ್ಕಂಥ ಒಂದು ನಗರವಾಗಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಗಂಗಾವತಿ ನಗರ ಚಿಕ್ಕದಾದ ರಸ್ತೆಗಳಿಂದ ತುಂಬಿರ್ತಕ್ಕಂಥ ನಗರ. ಪ್ರಾಣೇಶ್ ಅವರು ಒಂದ್ಸರಿ ಹಾಸ್ಯ ಮಾಡ್ತಾ ಹೇಳ್ತಾರೆ, ಗಂಗಾವತಿಯಲ್ಲಿ ಹಂದಿ ಮಂದಿ ಮತ್ತು ಸಂಧಿ ಅಂತ. ಸೊ ಹೀಗಾಗಿ ಸಣ್ಣ ರಸ್ತೆಗಳಲ್ಲಿ ಬಹಳಷ್ಟು ದನಗಳನ್ನು ನಾವು ನೋಡ್ತೀವಿ. ರಸ್ತೆಯಲ್ಲಿ ಆಕಳುಗಳು, ಊರಿಗಳು, ಕರುಗಳು ಯಾವಾಗಲೂ ಮಲಗಿರ್ತವೆ. ರಸ್ತೆ ಹೋಕರು ಅಂದರೆ ಕಾರ್ ಮಾಲೀಕರು, ದ್ವಿಚಕ್ರ ವಾಹನ ಮಾಲೀಕರು ಮತ್ತು ಲಾರಿ ಮಾಲೀಕರು ಅವುಗಳನ್ನು ತಪ್ಪಿಸ್ಕೊಳ್ಳೋದಕ್ಕಾಗಿ ಬೇರೆ ಗಾಡಿಗಳಿಗೆ ಡಿಕ್ಕಿ ಹೊಡಿತಾರೆ, ಅಪಘಾತಗಳಾಗ್ತವೆ. ಮತ್ತು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಅಲ್ಲಿ ರಿಕ್ಷಾದಲ್ಲಿ ತುಂಬಿರ್ತಕ್ಕಂಥ ಮಕ್ಕಳು ಅವ್ನು ತಪ್ಪಿಸ್ಕೊಳ್ಳೋಕೆ ಹೋಗಿ ಬೀಳುವ ಸಂಭವಗಳು ಇರ್ತವೆ. ಸೊ ಇವೆಲ್ಲವುಗಳು ಯಾಕೆ ಆಗ್ತವೆ ಅಂತ ನಾವು ವಿಚಾರ ಮಾಡಲಿಕ್ಕಾಗಿ ನಮಗೊಂದು ವಿಷಯ ಗೊತ್ತಾಗ್ತದೆ ಏನು ಅಂತಂದರೆ, ಇವೆಲ್ಲ ಬಿಡಾಡಿ ದನಗಳು ಸಾರ್ವಜನಿಕರ ದನಗಳೇ ಅಂತ. ಸೊ ಇವು ಎಲ್ಲಿಂದನೂ ಬಂದವಲ್ಲ, ನಮ್ಮ ಗಂಗಾವತಿಯ ನಗರದ ಸಾರ್ವಜನಿಕರೇ ತಮ್ಮ ದನಗಳನ್ನು ಹಿಂಡಿಕೊಂಡು ಕರುಗಳನ್ನು ಮನೆಯಲ್ಲಿ ಕಟ್ಕೊಂಡು ಈ ಆಕಳುಗಳನ್ನು ಊರಿಗಳನ್ನು ಹೊರಗಡೆ ಹೊಡಿತಾರೆ. ಸೊ ಇವೆಲ್ಲ ಏನಾಗ್ತವೆ, ತಾವು ಅಲ್ಲಿ ಇಲ್ಲಿ ಕಸ ಕಡ್ಡಿಗಳನ್ನು ಮೇಯ್ದು ಪ್ಲಾಸ್ಟಿಕನ್ನು ಮೇಯ್ದು ಸಾಯಂಕಾಲ ಆದ ಕೂಡಲೇ ಮನೆಗೆ ಬರ್ತವೆ ಅಂತ ಅವ್ರಿಗೊಂದು ಗ್ಯಾರಂಟಿ ಇದೆ. ಸೊ ಹೀಗಾಗಿ ಅವ್ರಿಗೇನೋ ತಮ್ಮ ದನಗಳು ಹೊರಗಡೆ ಮೇಯ್ದು ಮನೆಗೆ ಬರ್ತವೆ, ಸಂತೋಷ, ಅವ್ರಿಗೆ ಹಾಲು ಸಿಗ್ತದೆ, ಅದುಗಳ ಹೆಂಡಿ ಸಗಣಿ ತೆಗೆಯೋದಾಗಲಿ ಅಥವಾ ಅವುಗಳಿಗೆ ಮೇವು ಹಾಕೋದಾಗಲಿ ತಪ್ಪುತ್ತದೆ. ಆದರೆ ಜನರಿಗೆ ಎಷ್ಟು ತೊಂದರೆ ಆಗ್ತದೆ, ದಿನಾಲು ರಸ್ತೆ ಮೇಲೆ ಅಡ್ಡಾಡ್ತಕ್ಕಂಥ ಜನರಿಗೆ, ದ್ವಿಚಕ್ರ ವಾಹನ ಸವಾರರಿಗೆ, ಕಾರಿನ ಮಾಲಕರಿಗೆ ಮತ್ತು ಭಾರಿ ವಾಹನ ಮಾಲಕರಿಗೆ ಅಥವಾ ಗಾಡಿಯ ಡ್ರೈವರ್ಗಳಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಈ ವಿಷಯವಾಗಿ ಬಹಳಷ್ಟು ಜನ ಮುನ್ಸಿಪಾಲ್ಟಿಯವರಿಗೆ ಸಂಬಂಧಪಟ್ಟ ಗಂಗಾವತಿ ನಗರಸಭೆಯವರಿಗೆ ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅವರೇನು ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಕಾನೂನಿನ ವ್ಯಾಪ್ತಿಯಲ್ಲಿ ಹೇಳೋದಾದನಪ್ಪ ಅಂದರೆ ಈ ಥರದ ಬಿಡಾಡಿ ದನಗಳನ್ನು ನಿಯಂತ್ರಿಸುವ ಅಧಿಕಾರ ಮುನ್ಸಿಪಾಲ್ಟಿಯವರಿಗೆ ಮಾತ್ರ ಇದೆ. ಸೊ ಹಾಗಾಗಿ ಮುನ್ಸಿಪಾಲ್ಟಿಯವರೇ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾವ ರೀತಿ ಮಾಡಬಹುದು ಅಂತ ಕಾನೂನೆಲ್ಲ ಇದೆ. ಏನಂತಂದರೆ, ಮೊದಲು ಸಾರ್ವಜನಿಕವಾಗಿ ಪ್ರಕಟಣೆಯನ್ನು ಹೊರಡಿಸ್ಬೇಕು. ಇವು ಯಾರು ನಿಮ್ಮ ಬಿಡಾಡಿ ದನಗಳನ್ನು ಬಿಡ್ತಾ ಇದ್ದರೋ ನೀವು ನಿಮ್ಮ ಮನೆಯಲ್ಲಿ ಕಟ್ಟಿ ಹಾಕ್ಕೊಳ್ಳಿ, ಹೊರಗಡೆ ಬಿಟ್ರಿ ಅಂತಂದರೆ ಅವುಗಳನ್ನು ನಾವು ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ, ಆಮೇಲೆ ಅವುಗಳನ್ನು ಸೂಕ್ತ ಬೆಲೆಗಳಿಗೆ ಮಾರಾಟ ಮಾಡ್ತೀವಿ. ನೀವು ನಿಮ್ಮದೇ ಅಂತ ಏನಾದರೂ ಪ್ರೂಫ್ ತೋರಿಸಿದರೆ ಅದಕ್ಕೆ ಅಲ್ಲಿ ಬಂದಿರತಕ್ಕಂಥ ಹಣವನ್ನು ನಿಮಗೆ ಕೊಡ್ತೀವಿ, ಅದಕ್ಕೆ ಖರ್ಚನ್ನು ಮುರ್ಕೊಂಡು ಅಂತ ಕಾನೂನು ವ್ಯಾಪ್ತಿಯಲ್ಲಿ ಇದೆ. ಸೊ ಹಾಗಾಗಿ ಇವ್ರು ಏನು ಮಾಡ್ಬೋದು ಮುನ್ಸಿಪಾಲ್ಟಿಯವರು ಅಂದರೆ, ಒಂದು ಪ್ರಕಟಣೆ, ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಬೇಕಾಗ್ತದೆ. ನೀವು ಯಾರೂ ದನಗಳನ್ನು ಬಿಡಬೇಡ್ರಿ, ಕಂಡು ಬಂತು ಅಂದರೆ ಅವುಗಳನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ, ಅದನ್ನು ಮರುದಿನ ಅವುಗಳನ್ನು ಮಾರಾಟ ಮಾಡ್ತೀವಿ, ಮಾರಾಟ ಮಾಡಿದ ಬಂದ ಹಣದಿಂದ ನಾವು ಅದನ್ನು ಮುನ್ಸಿಪಾಲ್ಟಿಗೆ ಮಾಡ್ಕೊತೀವಿ ಅಂತ ಹೇಳಿದರೆ ಯಾರೂ ಜನ ಬಿಡಲಿಕ್ಕಿಲ್ಲ. ಅಷ್ಟಕ್ಕೂ ಬಿಟ್ಟರು ಅಂತಂದರೆ ಮುನ್ಸಿಪಾಲ್ಟಿಯವರು ಅವುಗಳನ್ನು ತೀವ್ರವಾಗಿ ಅಂದರೆ ಯಾವುದೇ ಕರುಣೆ ತೋರಿಸಲಾರ್ದೇ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಅಂದರೆ ಆ ಥರದ ಬಿಡಾಡಿ ದನಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕು. ಆಮೇಲೆ ಅವುಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಬೇಕು, 24 ಗಂಟೆ ಅವಕಾಶ ಕೊಡಬೇಕಂತಿದೆ, ಅವಕಾಶ ಕೊಡಬೇಕು. ಅವರಾಗಿ ಬಂದು ಸೂಕ್ತ ದಾಖಲಾತಿಗಳನ್ನು ತೋರಿಸಿ ಆ ದನಗಳು ತಂಬುವೆ ಅಂತಂದರೆ ದಂಡ ಕಟ್ಟಿ ಬಿಡಿಸ್ಕೊಂಡು ಹೋಗ್ಬೋದು. ಆಮೇಲೆ ಅವ್ರ ಹೋಗತ್ನಾಗ ಒಂದು ಬಾಂಡನ್ನು ಬರ್ಕೊಡ್ಬೇಕಾಗ್ತದೆ, ಇಲ್ಲ ಇನ್ನೊಂದು ಸರಿ ನಾ ಈ ಥರ ದನಗಳನ್ನು ಬಿಡೋದಿಲ್ಲ, ಬಿಡಾಡಿ ದನಗಳಾಗಿ ಬಿಡೋದಿಲ್ಲ, ಬೀದಿಗೆ ಬಿಡೋದಿಲ್ಲ, ನಾವು ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ. ಸೊ ಇದಾದಮೇಲೆ ಮತ್ತೆ ಅವರು ಬಿಡಿಸ್ಕೊಳ್ಳದೆ ಹೋದರು ಅಂತಂದರೆ ಮುನ್ಸಿಪಾಲ್ಟಿಯವರು ಅಂಥ ದನಗಳನ್ನು ಹರಾಜು ಹಾಕ್ಬೋದು ಅಥವಾ ಮಾರಾಟ ಮಾಡ್ಬೋದು. ಸೊ ಹಾಗಾಗಿ ಆ ಮಾರಾಟ ಮಾಡಿ ಬಂದಿರತಕ್ಕಂಥ ಹಣದಿಂದ ಸಾರ್ವಜನಿಕ ಉದ್ದೇಶಕ್ಕಾಗಿಗಳನ್ನು ಬಳಸಬೇಕಾಗ್ತದೆ. ಇದಲ್ಲದೆ ಇನ್ನೊಂದು ಅಂಶ ಇದೆ, ಏನು ಅಂತಂದರೆ ಈ ಥರದ ಬಿಡಾಡಿ ದನಗಳನ್ನು ಮುನ್ಸಿಪಾಲ್ಟಿಯವರು ವಶಪಡಿಸಿಕೊಂಡ್ರು ಅಂತಂದಮೇಲೆ ಅವುಗಳನ್ನು ಒಂದು ಟೆಂಡರ್ ಮೂಲಕ ಕರೆದು ಗೋಶಾಲೆಗಳಿಗೆ ಕೊಡಬೇಕಾಗ್ತದೆ. ಸೊ ಹಾಗಾಗಿ ಅದು ಆರಾಮಾಗಿ ಮಲ್ಕೊಂಡಿರ್ತದೆ. ಸೊ ಅದೇನು ತಿಂತದೆ ಹಾಗಾದರೆ ಅಂತ, ಪ್ಲಾಸ್ಟಿಕ್ಗಳನ್ನು ತಿಂತದೆ. ನಮ್ಮ ನಿಮಗೆಲ್ಲ ಗೊತ್ತು, ಈಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ಒಂದು ವಿಷಮಯವಾಗಿ ನಮ್ಮ ನಗರದಲ್ಲಿ ಹರಡ್ತಾ ಇದೆ. ಮಳೆಗಾಲ ಬಂತು ಅಂತಂದರೆ ಚರಂಡಿ ಇರ್ತಕ್ಕಂಥ ಎಲ್ಲ ಪ್ಲಾಸ್ಟಿಕ್ ರಸ್ತೆಯಲ್ಲಿ ಬರ್ತದೆ. ಹೇಗೆ ಅಂತಂದರೆ, ನಾವೆಲ್ಲ ನಗರವಾಸಿಗಳಿದ್ದು ಅಕ್ಷರಸ್ಥರಿದ್ದು ತಿಳುವಳಿಕೆವಂತರಾಗಿ ನಾವೇ ನಮ್ಮ ಪ್ಲಾಸ್ಟಿಕನ್ನು ಮುನ್ಸಿಪಾಲ್ಟಿ ವಾಹನಕ್ಕೆ ಹಾಕದೇ ನಾವು ನೇರವಾಗಿ ಗಟರಕ್ಕೆ ಹಾಕ್ತೀವಿ. ಮಳೆ ನೀರು ನಿಮಗೆಲ್ಲ ಗೊತ್ತಿರಬೇಕು, ಇವತ್ತು ನಿನ್ನೆ ಮತ್ತು ಮನೆಯೆಲ್ಲ ಮಳೆ ಬಂತು, ಆ ನೀರು ಗಟರಕ್ಕೆ ಹರಿದೆ ಮುಂದಕ್ಕೆ ಹೋಗಲಾರದೆ ಪ್ಲಾಸ್ಟಿಕ್ ಅದನ್ನು ತಡೆ ಹಿಡ್ತದೆ, ಅದು ಮತ್ತೆ ನೀರು ವಾಪಸ್ಸು ರೋಡಿಗೆ ಬರ್ತದೆ, ರಸ್ತೆಗೆ ಬರ್ತದೆ. ಆ ರಸ್ತೆಗೆ ಬಂದಾಗ ಆ ಪ್ಲಾಸ್ಟಿಕ್ ರಸ್ತೆಯಲ್ಲೇ ಬೀಳ್ತದೆ, ದನಗಳು ತಿಂತವೆ, ನಾವು ಅದ ಮೇಲೆ ಅಡ್ಡಾಡ್ತೀವಿ. ಇದೆಲ್ಲ ವಿಷಯುಕ್ತವಾಗಿ ನಮ್ಮ ನೆಲದಲ್ಲಿ ಸಹಿತ ವಿಷ ಕೂಡ್ತದೆ. ಹೀಗಾಗಿ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ತಮ್ಮ ಪ್ಲಾಸ್ಟಿಕನ್ನು
ತಾವು ಒಂದು ಪ್ಲಾಸ್ಟಿಕ್ ಇನ್ನೊಂದು ಬಕೆಟ್ನಲ್ಲಾಗಲಿ ಬಟ್ಟೆಯಲ್ಲಿ ಕಟ್ಟಿ ಮುನ್ಸಿಪಾಲ್ಟಿ ವಾಹನದಲ್ಲಿ ಕೊಡ್ರಿ. ಅದಕ್ಕಾಗಿ ಅವರು ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದನ್ನು ಕರೆಸ್ತಕ್ಕಂಥದ್ದು ಅದನ್ನು ಯಾವ ರೀತಿ ತುಂಡು ಮಾಡಿ ಅದು ಏನು ಮಾಡಬೇಕಂತ ಅವ್ರು ವ್ಯವಸ್ಥೆ ಮಾಡ್ತಾರೆ. ನೀವು ಪ್ಲಾಸ್ಟಿಕ್ಕನ್ನು ರಸ್ತೆಗೆ ಎಳಿಸಬೇಡ್ರಿ, ನಿಮ್ಮ ಮುಂದಿನ ಮನೆಯ ಮುಂದಿನ ಗಟರಕ್ಕೆ ಹಾಕಬೇಡ್ರಿ, ಅದನ್ನು ಅದು ಕೊಡ್ರಿ. ಇಲ್ಲಾಂದರೆ ಈ ಥರ ದನಗಳು ಬಿಡಾಡಿ ದನಗಳನ್ನು ತಿಂದು ಅವುಗಳೆಲ್ಲ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ಲ ಸೇರಿಕೊಂಡು ವಿಷಯುಕ್ತವಾಗಿ ಸಾಯ್ತಾ ಇದ್ದಾವೆ. ಆಮೇಲೆ ಇನ್ನೂ ಈ ವಾಹನಗಳ ಇದು ಬಿಡಾಡಿ ದನಗಳ ಮಾಲೀಕರಲ್ಲಿ ತಾನು ವಿನಂತಿ ಮಾಡಿಕೊಳ್ಳೋದು ಏನಂದರೆ, ನಿಮ್ಮಿಂದ ಆಗದೇ ಇದ್ದರೆ ನೀವು ದನಗಳನ್ನು ಕಟ್ಕೋಬೇಡ್ರಿ. ನಿಮ್ಮಿಂದ ಯೋಗ್ಯತೆ ಇತ್ತು ಅಂತಂದರೆ ದನಗಳನ್ನು ಸಾಕ್ಕೊಳ್ಳ್ರಿ. ನಿಮಗೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಹಾಲಿಗಾಗಿ ಆ ಅಂತಹ ಅಮೂಲ್ಯವಾಗಿರ್ತಕ್ಕಂಥ ಪ್ರಾಣಿಗಳ ಜೀವವನ್ನು ತಗೋಬೇಡ್ರಿ. ಅವುಗಳನ್ನು ರಸ್ತೆಗೆ ಬಿಡ್ತೀರಿ. ನೀವು ಕರುಗಳನ್ನು ಮನೇಲಿ ಕಟ್ಕೊಳ್ತೀರಿ. ಅವು ಏನು ತಿಂತವೆ, ಏನು ಕುಡಿತವೆ, ಎಲ್ಲಿ ಮಲಗ್ತವೆ, ಏನು ತೊಂದರೆ ಕೊಡ್ತವೆ, ನಿಮಗೇನು ಗೊತ್ತಾಗಲ್ಲ. ಡಾಕ್ಟರ್ ಶಿವಕುಮಾರ್ ಅವರು ಅವಧಿಪೂರ್ವದ ಒಂದು ಗರ್ಭ ಆಗಿರ್ತಕ್ಕಂಥ ಒಂದು ಆಕಳನ್ನು ಮತ್ತು ಆ ಕರುವನ್ನು ರಾತ್ರೋರಾತ್ರಿ ರಕ್ಷಿಸಿ ಅದನ್ನು ಪಶು ವೈದ್ಯಕೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಿದ್ದಲ್ಲದೆ ಅದನ್ನು ಗೋಶಾಲೆಗೆ ಸಹಿತ ಬಿಟ್ಟು ಬಂದರು. ಸೊ ಈ ರೀತಿ ಎಲ್ಲ ಜನರಲ್ಲಿ ಬರಬೇಕು ಅಂದಾಗ ಅವ್ರು ಮಾಡಿರ್ತಕ್ಕಂಥ ಒಂದು ಕೆಲಸ ನಮಗೆ ಆದರ್ಶ. ಸೊ ಅವರನ್ನು ಈ ನಿಟ್ಟಿನಲ್ಲಿ ನಾನು ಶ್ಲಾಘಿಸ್ತೇನೆ. ಯಾಕಂದರೆ ಅವರಲ್ಲಿರ್ತಕ್ಕಂಥ ಅಂತಃಕರಣೆ, ಈ ಗೋಮಾತಾ ಹೃದಯ ಇದೆಯಲ್ಲ, ಅದು ಎಲ್ಲರ ಹತ್ರ ಬರಬೇಕು. ಆದರೆ ಇವುಗಳು ಎಲ್ಲರ ಹತ್ರ ಬರ್ತದೆ ಅನ್ನೋದು ತಪ್ಪು. ಯಾಕಂದರೆ ನಾವು ಯಾವ ಸ್ಥಿತಿಯಲ್ಲಿರ್ತೀವಿ, ಯಾವ ಸಂದರ್ಭದಲ್ಲಿ ಹೇಗಿರ್ತೀವಿ ಹೇಳೋಕ್ಕಾಗೋದಿಲ್ಲ. ಸೊ ಅರ್ಜೆಂಟ್ನಲ್ಲಿ ಹೋಗ್ತಾ ಇರ್ತೀವಿ, ನಾವು ನೋಡ್ತಿರ್ತೀವಿ ಮಗು ಅದು ಒಂದು ಕರು ಈತಾ ಇರ್ತದೆ, ಆದರೆ ಅದನ್ನು ನಾವು ಆಸ್ಪತ್ರೆಗೆ ಸೇರಿಸಿ ಹೋಗಬೇಕು ಅಂತಂದರೆ ನಮಗೆ ತೊಂದರೆ ಆಗ್ಬೋದು. ಆ ನಿಟ್ಟಿನಲ್ಲಿ ನಾವು ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಆ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಈ ನಿಟ್ಟಿನಲ್ಲಿ ಡಾಕ್ಟರ್ ಶಿವಕುಮಾರ್ ಅವರ ಶ್ಲಾಘನೆ, ಅವ್ರಿಗೆ ಮಾಡಿರ್ತಕ್ಕಂಥ ಕೆಲಸವನ್ನು ಶ್ಲಾಘಿಸ್ತಾ ಅವ್ರನ್ನ ಅನುಕರಣೆ ಮಾಡೋಣ. ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ, ನಾವೆಲ್ಲ ಆಕಳುಗಳನ್ನು ದೇವರಂತ ಪೂಜೆ ಮಾಡ್ತೇವೆ. ಮನೆ ಓಪನಿಂಗ್ ಮಾಡೋತ್ನಾಗ ಆ ಆಕಳನ್ನು ಕರ್ಕೊಂಬಂದು ಮನೆಯಲ್ಲಿ ಸೆಗಣಿ ಹಾಕುವವರೆಗೂ ಮತ್ತು ಅದು ಮೂತ್ರ ಮಾಡುವವರೆಗೂ ಕಾಯ್ದು ಆ ಮನೆಯನ್ನು ಅದ್ರ ಮುಖಾಂತರನ ಎಲ್ಲ ನಾವು ಮನೆ ಉಕ್ಕೊಂಡು ತೊಳ್ಕೊಂಡು ಮನೆಯನ್ನು ದೇವ್ರ ರೀತಿಯಲ್ಲಿ ಒಳಗಡೆ ಕರ್ಕೊಂಡು ಪೂಜೆ ಮಾಡ್ತೀವಿ. ಅದಾದ ನೆಕ್ಸ್ಟ್ ಮಿನಿಟ್ನಲ್ಲೇ ನಾವು ಆಕಳಕ್ಕೆ ಯಾವುದೇ ಮಹತ್ವವನ್ನು ಕೊಡೋದಿಲ್ಲ. ನಮ್ಮ ಎದುರಿಗೆ ಅದು ಏನೋ ಪ್ಲಾಸ್ಟಿಕ್ ತಿಂತಿರ್ತದೆ, ಅದನ್ನು ಕಸಿಯೋ ಒಂದು ಇದು ಕೂಡ ಮಾಡೋದಿಲ್ಲ. ಆಮೇಲೆ ಆಕಳ ಬಗ್ಗೆ ಎಲ್ಲ ಮಾತಾಡ್ತೀವಿ, ಅದು ಗೋಮಾತ ಅದು ಹಾಗೆ ಅದ್ರ ಹೊಟ್ಟೆಯಲ್ಲಿ ಅಚ್ಚರ್ ಬಂಗಾರ ಇದೆ ಅದು ಹಾಗೆ ಈಗ ಅಂತೆಲ್ಲ ಮಾತಾಡ್ತೀವಿ. ಆದರೆ ಅದಕ್ಕೆ ನಾವು ಏನು ಸಪೋರ್ಟ್ ಮಾಡ್ತಾ ಇದ್ದೀವಿ? ಈ ನಿಟ್ಟಿನಲ್ಲಿ ಅದು ಮಾಲಕರು ಯಾರಂತ ಹುಡ್ಕೊಂಡೋಗಿ ಅವ್ರನ್ನ ಭೇಟಾಗ್ತೀವ? ಅಥವಾ ಆಕಳ ನಮ್ಮ ಮನೆ ಮುಂದೆ ಬಂತ ನಾವೇನು ಕೊಡ್ತೀವಿ ಅದಕ್ಕೆ? ಸೊ ಹೀಗಾಗಿ ನಾವೆಲ್ಲರೂ ನೋಡ್ಕೊಳ್ಬೇಕಾಗಿದ್ದು ಏನು ಅಂತಂದರೆ, ಸಾಧ್ಯವಾದಷ್ಟು ಮಟ್ಟಿಗೆ ನಾವೆಲ್ಲ ಮಾನವಂತರಾಗೋಣ, ಹೃದಯವಂತರಾಗೋಣ. GSPN ಚಾನಲ್ನವರು ಈ ನಿಟ್ಟಿನಲ್ಲಿ ಬಹುವಾಗಿ ಶ್ರಮಿಸಿದ್ದಾರೆ. ಈ ಸಮಾಜವನ್ನು ತಿದ್ದುವ, ಓರೆಕೋರುಗಳನ್ನು ತೋರಿಸುವ ಮತ್ತು ಈ ಸಾಮಾನ್ಯ ಜನರ ಕರ್ತವ್ಯಗಳೇನು ಅನ್ನೋದನ್ನು ಹೇಳೋದಕ್ಕೆ ಈ GSPN ಚಾನಲ್ನವರು ಬಹುವಾಗಿ ಶ್ರಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಪ್ಲಾಸ್ಟಿಕ್ ಬಗ್ಗೆ ಕೂಡ ಹೇಳಿದ್ದಾರೆ, ಆಮೇಲೆ ಈ ಗಟರದ ಸ್ವಚ್ಛತೆ ಬಗ್ಗೆ ಹೇಳಿದ್ದಾರೆ, ಆಮೇಲೆ ಗೋಮಾತೆಯನ್ನು ರಕ್ಷಣೆ ಮಾಡೋದು ಹೇಗೆ ಹೇಳಿದ್ದಾರೆ. ಇವೆಲ್ಲ ಸುಮಾರು 6 ತಿಂಗಳಿಂದ ಈ ಕೆಲಸಗಳನ್ನು ಮಾಡ್ಕೊತಾ ಕೂಡ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಗೋವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಯಾರ್ಯಾರ ಜವಾಬ್ದಾರಿ ಇದೆ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಮಾನ್ಯ ಜನರಿಗೆ ಸೂಕ್ತ ಮಾರ್ಗದರ್ಶಕರಿಂದ ಮಾರ್ಗದರ್ಶನವನ್ನು ನೀಡಿಸ್ತಾ ಇದ್ದಾರೆ. ಈ ಒಂದು GSPN ಅವರ ಕೆಲಸ ಶ್ಲಾಘನೀಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಗಂಗಾವತಿ ತಾಲೂಕಿನ ವೆಂಕಟಗಿರಿ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ BJP ಬೆಂಬಲಿತ ಅಭ್ಯರ್ಥಿಯಾದ ಕೆ ಮಂಜಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವೆಂಕಟಗಿರಿ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ BJP ಬೆಂಬಲಿತ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಕೆ ಮಂಜಪ್ಪ ಅವರು ಹಾಗೂ ಗ್ರಾಮ ಪಂಚಾಯತ್ನ ಸದಸ್ಯರುಗಳು ಶಾಸಕರಾದ ಪರಣ ಮನವಳ್ಳಿಯವರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ BJP ಮುಖಂಡರಾದ R. ದೇವಾನಂದ್,
ಅಮರೇಗೌಡ, ವೆಂಕಟೇಶ್ ಭೋವಿ, ಹನುಮಂತಪ್ಪ ದಳಪತಿ, ಮಾಜಿ ಅಧ್ಯಕ್ಷರಾದ ಭುವನೇಶಪ್ಪ ಸೇರಿದಂತೆ ಗ್ರಾಮ ಪಂಚಾಯತ್ನ ಸದಸ್ಯರುಗಳು ಹಾಗೂ ಗಣ್ಯಮಾನ್ಯರುಗಳು ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ವೆಂಕಟಗಿರಿ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಕೆ ಮಂಜಪ್ಪ, ತಂದೆ ಪಕ್ಕೀರಪ್ಪ ಕಬ್ಬೇರಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಭಾರತೀಯ ಜನತಾ ಪಕ್ಷದ ಒಂದು ಬೆಂಬಲಿತ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದಿಂದ ಅವಿರೋಧವಾಗಿ ಆಯ್ಕೆಯಾದಂಥ ಮಂಜುನಾಥ್ ಅವರು, ಮಂಜಪ್ಪ ಅವರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಆ ಭಾಗದ ವೆಂಕಟಗಿರಿ ಪಂಚಾಯಿತಿ ಅಭಿವೃದ್ಧಿ ವಿಷಯ ಬಂದಾಗ ಎಲ್ಲರೂ ಕೂತ್ಕೊಂಡು ಒಗ್ಗಟ್ಟಾಗಿ ಆ ಪಂಚಾಯಿತಿಯನ್ನು ಅಭಿವೃದ್ಧಿಗೊಳಿಸುವಂಥ ಕಾರ್ಯ ಮಾಡಲಿ, ಜೊತೆಗೆ ಅಲ್ಲಿ ಪಕ್ಷವನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡೋದ್ರ ಜೊತೆಗೆ ಯಾರು ಒಳ್ಳೆಯ ಕಾರ್ಯನಿರ್ವಹಣೆ ಮಾಡ್ತಾರೆ ಅವ್ರ ಜೊತೆಗೆಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಕರೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಶಾಸಕನಾಗಿ ಎಲ್ಲ ಪಂಚಾಯಿತಿ ಹಿರಿಯ ಸದಸ್ಯರಿಗೆ ಮತ್ತು ಗ್ರಾಮದ ಎಲ್ಲ ಹಿರಿಯರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಧ್ಯಕ್ಷರಾಗಿ ಸನ್ಮಾನ್ಯ ಭುವನೇಶಪ್ಪನವರು ಎರಡೂವರೆ ವರ್ಷ ಆಗಿದ್ದು ಆ ರೀತಿಯಾಗಿ ಮತ್ತು ಎರಡೂವರೆ ವರ್ಷ ಮಾತನಾಡುತ್ತೇನೆ. ಇನ್ನೊಂದು ಸರಿ ಮಂಜುನಾಥ್ರನ್ನು ಎರಡನೇ ಅವಧಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ ಎಲ್ಲರಿಗೂ ತುಂಬಾದ ಧನ್ಯವಾದಗಳನ್ನು ಹೇಳ್ತಾ ಅದೇ ರೀತಿಯಾಗಿ ಹಿಂದಿನ ಒಂದು ಅಧ್ಯಕ್ಷರ ಮೇಲೆ ಯಾವುದೇ ರೀತಿಯಿಂದ ನಮ್ಮ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದು ಪಂಚಾಯಿತಿ ಭ್ರಷ್ಟಿಸಲು ಆದ್ದರಿಂದ ಅಭಿವೃದ್ಧಿ ಸಹಿಸಲಾರದರೆ ವಿರೋಧಿಗಳು ಇವತ್ತು ಯಾವುದೇ ಒಂದು ಸುಳ್ಳು ಆರೋಪ ಮಾಡಿ ಅವರ ಮೇಲೆ ಕೇಸ್ ಹಾಕಿದ್ರು. ಇವತ್ತು ಪ್ರಾಮಾಣಿಕಪೂರ್ವಕವಾಗಿ ಅವರು ಕೆಲಸ ಮಾಡಿದ್ದಾರೆ. ಈ ಒಂದು ಅಭಿವೃದ್ಧಿ ಸಹಿಸಲಾರದೇ ನಮ್ಮ ಅಧ್ಯಕ್ಷರ ಬಗ್ಗೆ ಭಾಳ ಆರೋಪ ಮಾಡಿದರು. ಅವರು ಇವತ್ತಿಗಾದರೂ ನಿರಪರಾಧಿ ಅಪರಾಧಿ ಅಂತೂ ಅಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಹಿರಿಯವರು ಮಾತಾಡ್ತೇನೆ. ಎರಡೂವರೆ ವರ್ಷ ನಾವು ಮಂಜುನಾಥ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಗ್ರಾಮ ಪಂಚಾಯತ್ನಿಂದ ಆಗಿರೋದಾದ ಆಯ್ಕೆಯಾದ ಮಂಜುನಾಥ್ ಅವರಿಗೆ ಹಾಗೂ ನಮ್ಮ ಮೊಟ್ಟ ಮೊದಲನೇ ನಮ್ಮ ಬಿಜೆಪಿ ನಮ್ಮ ಎಂಎಲ್ ಅವರು ಗೆದ್ದ ಮೇಲೆ ಫಸ್ಟು ಪಂಚಾಯಿತಿ ವೆಂಕಟಗಿರಿ ಪಂಚಾಯತ್ನಿಂದ ಒಂದು ಅವಿರೋಧವಾಗಿ ಬಿಜೆಪಿ ಕ್ಯಾಂಡಿಡೇಟ್ನನ್ನು ಆರಿಸಿ ತಂದಿದ್ದೀವಿ. ಆದಾಗೂ ಒಂದು ನಮ್ಮ ಬಿಜೆಪಿ ಪಕ್ಷದಲ್ಲಿ ಒಂದು ಒಗ್ಗೂಟಿದೆ. ಯಾಕಂದರೆ ಅವಿರೋಧವಾಗಿ ಯಾವುದೇ ಒಂದು ಇದರಲ್ಲಿ ನಮ್ಮ ಏನೋ ಸಣ್ಣ ಪುಟ್ಟ ಇದ್ದರೂ ಎಲ್ಲ ಸುಧಾರಿಸಿ ಒಂದು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮ ಬಿಜೆಪಿ ಪಕ್ಷ ನಮ್ಮ ವೆಂಕಟಗಿರಿ ಪಂಚಾಯತ್ನಲ್ಲಿ ಇನ್ನೂ ಮುಂದೆ ಇದೇ ಒಂದು ಅನ್ನೋದು ಒಂದು ಬಲವಾದ ಒಂದು ಇದನ್ನು ತೋರಿಸಲಿಕ್ಕೆ ತಂದಿದ್ದೀವಿ. ಒಂದು ಒಂದು ಕೇಸ್ ಆಗಿದೆ, ಅದು ಆ ನಿರಪರಾಧಿ ಅಪರಾಧಿ ಅಲ್ಲ, ಅದಕ್ಕೋಸ್ಕರ ಕೇಳುವ ಹೈಕೋರ್ಟ್ನಲ್ಲಿದೆ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಅದಕ್ಕೋಸ್ಕರ ನಮ್ಮ ಸ್ನೇಹಿತರು ಹೇಳಿದಂತೆ ನಮ್ಮ ಪಂಚಾಯಿತಿ ಒಂಥರ ಒಂಥರ ವಿಧಿ ಕಾಡಿದ್ರೆ ಬಿಗ್ಗೂ ಕಾಡಿದ್ರು ಭಾಳಷ್ಟು ಗಾಡಿ ಅಭಿವೃದ್ಧಿ ಆಗಿದೆ. ಎರಡು ಮೂರು ವರ್ಷ ಕೂಡ ಇವತ್ತು ನಮ್ಮ ಶಾಸಕರ ಗೆದ್ದೇ ನಮಗೆ ಗ್ರಾಮ ಅಭಿವೃದ್ಧಿ ಪಂಚಾಯತಿ ಪಂಚಾಯಿತಿ ಬಟ್ ಇವತ್ತು ಬೆಳೆ ನಾವೊಂದು ಭಾಳ ಉತ್ಸಾಹದಿಂದಿದ್ದೀವಿ. ನಮ್ಮ ಶಾಸಕರು ಬಂದ ಮೇಲೆ ನಮಗೂ ಒಂದು ವೆಂಕಟಗಿರಿ ಪಂಚಾಯಿತಿ ಕೂಡ ಒಂದು ಭಾಗ್ಯೋದಯಕ್ಕಾದಂಥ ಸಂಬಂಧಿಸಿದ್ದೀವಿ. ಒಂದು ಸಂಬಂಧ ಶಾಸಕರ ನೇತೃತ್ವದಲ್ಲಿ ಇವತ್ತು ಎಲ್ಲರ ಕಲ್ತು ನಾವು 23 ಮಂದಿ ಕಲ್ತು ಅವಿರೋಧವಾಗಿ ಮಂಜುನಾಥನ ಆಯ್ಕೆ ಮಾಡಿವೆ. ಎಲ್ಲರ ಕಲ್ತು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಎಲ್ಲ ಒಂದು ಈ ಗ್ರಾಮ ಪಂಚಾಯತ್ ಹಿರಿಯರ ಸ್ನೇಹಿತರ ಸದಸ್ಯರ ಅಭಿವೃದ್ಧಿ ಎಲ್ಲ ಒಂದು ಸಹಕಾರದೊಂದಿಗೆ ಮಂಜುನಾಥ್ ಅವರು ಈ ಒಂದು ವೆಂಕಟಗಿರಿ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದಂತ ಈ ಭಾಗದ ಈ ಸಂದರ್ಭದಲ್ಲಿ ಹೇಳಿದ ಒಂದು ಚೈತ್ಯ ನೂತನವಾಗಿ ಮಂಜುನಾಥ್ ಮಂಜಪ್ಪ ಕೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಾವು ಹಿಂದೆ ಸುಮಾರು 5 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿದ್ದೀವಿ. ಯಾಕಂದರೆ ಹಿಂದಿನ ಶಾಸಕರು ಮಲತಾಯಿ ಧೋರಣೆಯನ್ನು ಇವತ್ತು ನಮ್ಮ ಪಂಚಾಯಿತಿ ಮೇಲೆ ಬೇರಿದ್ರು. ಆದರೆ ಇಂದು ಮುಂದಿನ ದಿನಗಳಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಪರಣ ಸಾಹೇಬರು ಇವತ್ತು ಆಯ್ಕೆಯಾಗಿದ್ದಾರೆ. ನಮಗೆ ನಿಜವಾಗಲೂ ಸಂತೋಷವಾಗ್ತಾ ಇದೆ. ಯಾಕಂದರೆ ಅಲ್ಲಿ ಗ್ರಾಮ ಪಂಚಾಯಿತಿ ಬಿಜೆಪಿ ಭಾರತೀಯ ಜನತಾ ಪಕ್ಷದಿದೆ, ಮತ್ತು ತಾಲೂಕು ಪಂಚಾಯಿತಿ ಕೂಡ ಭಾರತೀಯ ಜನತಾ ಪಕ್ಷದಿದೆ. ಆಮೇಲೆ ನಮ್ಮ ಎಮ್ ಎಲ್ ಎ ಮತ್ತು ಎಂ ಪಿ ಸಾಹೇಬರು ಕೂಡ ನಮ್ಮವರಿರೋದ್ರಿಂದ ನಾವು ಏನು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿನ ಅತ್ಯುತ್ತಮವಾದ ಒಂದು ಸೇವೆಯನ್ನು ಸಲ್ಲಿಸಿ ಗ್ರಾಮ ಪಂಚಾಯಿತಿ ಮಟ್ಟವನ್ನು ಅತ್ಯುತ್ತಮ ಗುಣಮಟ್ಟವನ್ನು ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ನಾವು ಪಂಚಾಯಿತಿನ ಅಭಿವೃದ್ಧಿ ಪದ್ಧತಿ ಸಾಕ್ತೀವಿ ಅಂತ ಹೇಳುತ್ತೆ ಅಂತ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಮತ್ತು ಊರಿನ ಗುರು ಹಿರಿಯರಿಗೂ ಈಗ ನಾವು ಅಧ್ಯಕ್ಷತೆಯನ್ನು ಆರಿಸಿ ಬಂದಂಥವರಿಗೆ ಧನ್ಯವಾದ ಹೇಳುತ್ತಾ ನಾನು ನಮ್ಮ ಎಮ್ ಎಲ್ ಎ ಶಾಸಕರಾದ ಪರವಾನ ಮನೆಯವರು ಕೂಡ ಈ ವೇದಿಕೆಯನ್ನು ಈಗ ಅವಕರಿಸಿ ಇದು ಮಾಡುತ್ತಾ ಅವರಿಗೆ ಧನ್ಯವಾದ ಹೇಳಿ ನನ್ನ 4 ಮಾತನ್ನು ಜೈ ಜಯ. ನೂತನವಾಗಿ ಬಿಜೆಪಿ ಫಸ್ಟು ಅಧಿಕಾರದಲ್ಲಿ ಮಾಡಿದ ಅಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದರು. ಹಾಗೂ 2.5 ವರ್ಷ ಮಾತಿನ ಪ್ರಕಾರ 2.5 ವರ್ಷ ಅವರು 2.5 ವರ್ಷ ಇನ್ನೊಬ್ಬರಿಗೆ ಮಾಡಬೇಕಂತೇಳಿ ಅದೇ 2.5 ವರ್ಷಕ್ಕಾಗಿ ಅವಿರೋಧವಾಗಿ ನಮ್ಮ ಮಂಜುನಾಥ್ ಕೆ ಮಂಜುನಾಥ್ ವೆಂಕಟಗಿರಿ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ.
ಮುಖ್ಯಾಂಶಗಳು. ಬಾಕಿ ವೇತನ ನೀಡುವಂತೆ ಪೌರ ಕಾರ್ಮಿಕರ ಪ್ರತಿಭಟನೆ. ನಗರದಲ್ಲಿ ಹೆಚ್ಚುತ್ತಿರುವ ಬಿಡಾಡಿ ಜಾನುವಾರುಗಳ ನಿಯಂತ್ರಣಕ್ಕೆ ನಗರಸಭೆ ಮುಂದಾಗಬೇಕು ಎಂದು ಒತ್ತಾಯ. ಮತ್ತು ವೆಂಕಟಗಿರಿ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷ ಅವಿರೋಧವಾಗಿ ಆಯ್ಕೆ. ಮುಂದಿನ ಜಿಎಸ್ಕೆನ್ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.